ಮೇಡಮ್, ಇದು ಅಗ್ನಿಮೂಲೆಯಲ್ಲಿ ಇದೆ. ಎಲ್ಲರೂ ಓಕೆ ರೆಗ್ಯುಲರ್ 5x3 ಹಾಕ್ತಾರೆ, ನಾವು 6x3 ಹಾಕಿದೀವಿ. 1.5 ಕಿಲೋಮೀಟರ್ ಅಲ್ಲಿ ರಿಂಗ್ ರೋಡ್ಸ್ ಬರುತ್ತೆ. ಇದು ನೋಡಿ, ಇದು ನೀಮ್ ಡೋರ್ಸ್ ರೆಡಿಮೇಡ್. ಆ ಮೂಲೆಗೆ ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ, ರೋಡ್ ಕೂಡ ದೊಡ್ಡದು, ಬ್ರಾಡ್ ಆಗಿದೆ. ಇದು ಬಿಲ್ಡಿಂಗ್ ಒಳಗೆ ಗಾಳಿ ಬೆಳಕು ಬರಕ್ಕೆ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ನಿಮಗೋಸ್ಕರ ಇವತ್ತು ನಾವು ಒಂದು ಒಳ್ಳೆ ಬಜೆಟ್ ಅಲ್ಲಿ ಇರುವ ಮನೆಯನ್ನ ತಂದಿದೀವಿ. ಈ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಫೋಟೋ ಕಾಪಿ ಆಗ್ಲಿ, ವಿಡಿಯೋಸ್ ಆಗ್ಲಿ ಎಲ್ಲಾನು ನಿಮ್ಗೆ ಸಿಗುತ್ತೆ. ಆಮೇಲೆ ಈ ಮನೆಗೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಎಂಟ್ರೀಸ್ ಇರೋದಿಲ್ಲ, ಡೈರೆಕ್ಟ್ ಓನರ್ ಸಿಟ್ಟಿಂಗ್ ನಿಮ್ಗೆ ಸಿಗುತ್ತೆ. ಬನ್ನಿ, ಓನರ್ ಹತ್ರನೇ ಕೇಳೋಣ. ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಲಿ, ಕನ್ಸ್ಟ್ರಕ್ಷನ್ ಇರಬೇಕಾದ್ರೆ ಯಾವ್ದೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರು ಅಂತ ಕೇಳೋಣ. ಹಾಯ್ ಸರ್, ನಮಸ್ಕಾರ. ಈ ಮನೆ ತಗೊಳ್ಳೋದ್ರಿಂದ ನಮ್ಮ ವೀಕ್ಷಕರಿಗಾಗಿರ್ಲಿ, ಈ ಮನೆ ಬೈ ಮಾಡಿದ್ರೆ ಏನು ಬೇಸಿಕ್ ನೀಡ್ಸ್ ಆಗಿರ್ಲಿ, ಏನು ಅಡ್ವಾಂಟೇಜ್ ಸಿಗುತ್ತೆ ಸರ್? ಮೇಡಮ್, ಇಲ್ಲಿ ನೋಡಿ, ಎದುರುಗಡೆ ಇರೋದು 60 ಫೀಟ್ ರೋಡು. ಓಕೆ, ಅದು ಮೇನ್ ಇದು ಯಾಂದಳಿ ಬಸ್ ಸ್ಟ್ಯಾಂಡ್ ಇಲ್ಲೇ ಬರುತ್ತೆ. ಇದು ಮನೆ 40 ಫೀಟ್ ರೋಡಲ್ಲಿ ಇದೆ. ನಿಯರ್ ಬೈ 2-3 ಸ್ಕೂಲ್ ಇದೆ, ಸೂಪರ್ ರಿಲಯನ್ಸ್ ಸೂಪರ್ ಮಾರ್ಕೆಟ್ ಇದೆ. ನಿಯರ್ ಬೈ 1.5 ಕಿಲೋಮೀಟರ್ ಅಲ್ಲಿ ರಿಂಗ್ ರೋಡ್ಸ್ ಬರುತ್ತೆ. ಸಿಟಿಗೂ ಕನ್ವೀನಿಟಿ ಆಗಿದೆ. ಓಕೆ, ಸೊ ಎಲ್ಲಾನು ಹತ್ರನೇ ಇದೆ. ಹೌದು, ಎಲ್ಲದಕ್ಕೂ ವಾಕಬಲ್ ಡಿಸ್ಟೆನ್ಸ್ 100 ಮೀಟರ್ಸ್ ಆ ತರನೇ ಇದೆ. ಹೌದು. ಓಕೆ, ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿ ಮೇಡಮ್. ಎಲ್ಲ ಒಳ್ಳೆ ಕ್ವಾಲಿಟಿನೇ ಹಾಕಿರೋದು. MS ವರ್ಕ್ ಎಲ್ಲಾನು ಕೂಡ ಅಪೋಲೋ ಇದರಲ್ಲೇ ಹಾಕಿರೋದು, ಅಪೋಲೋ ಸ್ಟೀಲ್ ಹಾಕ್ಸಿರೋದು. ಆಮೇಲೆ ಇದ್ರಲ್ಲಿ ಏನಂತಂದ್ರೆ, 40 ಅಡಿ ರೋಡ್ ಇರೋದ್ರಿಂದ ನಿಮ್ಗೆ ದೊಡ್ಡ XUV ಕೂಡ, ದೊಡ್ಡ ಮನೆ 60-40 ಮನೇಲಿ ನಿಲ್ಸ್ಕೊಳೋ ಥರ ಪಾರ್ಕಿಂಗ್ ನಿಲ್ಸ್ಕೋಬಹುದು. ನೋಡಿ, ಪಾರ್ಕಿಂಗ್ ಕೂಡ ದೊಡ್ಡದಿದೆ, 9 ಅಡಿ ಇದೆ ಪಾರ್ಕಿಂಗ್. ನಾವು ಒಳಗಡೆ ಹೋಗೋದಾದ್ರೆ ಒಳಗೂ ಅಷ್ಟೇ, ನಮ್ದು ಪಾರ್ಕಿಂಗ್ ಎಲ್ಲನೂ ಚಿಕ್ಕದಿರ್ತದೆ. ಒಳಗಡೆ ಕೂಡ ನಿಮ್ಗೆ 2-3 ಗಾಡಿ ಪಾರ್ಕಿಂಗ್ ಮಾಡ್ಬೋದು. ಆಮೇಲೆ ನೋಡಿ, ಇಲ್ಲೂ ಕೂಡ ಸ್ಟೋರೇಜ್ಗೆ ಇದು ಮಾಡಿದ್ದೀವಿ. ಎಂಪ್ಟಿ ಗ್ಯಾಸಸ್ಸು, ಸ್ಲಿಪ್ಪರ್ ಸ್ಟ್ಯಾಂಡರ್ಡು ಎಲ್ಲ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಫ್ಲೋರ್ಗೂ ಕೂಡ ಪ್ರಾವಿಷನ್ ಮಾಡೋಕ್ಕೆ ಮೀಟರ್ ಬೋರ್ಡ್, 2 ಮೀಟರ್ ಬೋರ್ಡ್ ಹಾಕಿದ್ದೀವಿ. ಇದು ಸೌತ್ ಸೈಟ್, ಈಸ್ಟ್ ಡೋರ್ ಕೊಟ್ಟಿದ್ದೀವಿ ವಿತ್ ಪೂಜಾ ರೂಮ್ ಕೂಡ ಈಸ್ಟ್ ಡೋರ್ ಅಲ್ಲಿ ಇದೆ. ಸೊ ಡೋರ್ಸ್ ಆಗಿರ್ಲಿ, ಡೋರ್ ನೋಡಿ, ಇದು ಫಸ್ಟ್ ಟೀಕು. ಎಲ್ಲರೂ ರೆಗ್ಯುಲರ್ 5x3 ಹಾಕ್ತಾರೆ, ನಾವು 6x3 ಹಾಕಿದ್ದೀವಿ, ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸ್ಪ್ರೇ ಪಾಲಿಶ್ ಮಾಡಿದ್ದೀವಿ. ದೇವ್ರ ಮನೇಲಿ ಕೂಡ ಫಸ್ಟ್ ಟೀಕು ವಿತ್ ಪ್ಯಾನಲಿಂಗ್ ಮಾಡಿದ್ದೀವಿ, ವುಡನ್ ಪ್ಯಾನಲಿಂಗು ವಿತ್ ಸ್ಪ್ರೇ ಮಾಡಿದ್ದೀವಿ. ಹಾಲು ಕೂಡ ದೊಡ್ಡದು ಬರುತ್ತೆ, 12x9 ಬರುತ್ತೆ ಹಾಲು. ಕಾರ್ನರ್ ಸೋಫಾ ಸೆಟ್ ಹಾಕೊಂಡು ಆರಾಮಾಗಿ ಇದು ಮಾಡ್ಬೋದು. ಫಾಲ್ ಸೀಲಿಂಗ್ ಮಾಡ್ತೀನಿ, ಸ್ಯಾನ್ಗ್ಲೋಬಿನ್ ಶೀಟಲ್ಲಿ ಮಾಡ್ಸಿರೋದು. ಸೊ ಸರ್, ಇದು ಫುಡ್ ಆಗಿರಲಿ, ಇದಕ್ಕೆಲ್ಲ ಏನು ಪ್ರಾವಿಷನ್ಸ್ ಮಾಡಿದ್ದೀರಾ ಮೇಡಮ್? ಇದು ಮಲ್ನಾಡ್ ಅಂತಲೇ ಕಮರ್ಷಿಯಲ್ ಪ್ರಾಡಕ್ಟ್ ಮಾಡಿರೋದು, ವಿತ್ ಸ್ಪ್ರೇ ಪಾಲಿಶ್ ಮಾಡಿದ್ದೀನಿ ಇದರಲ್ವೇ, ವುಡನ್ ಫಿನಿಷಿಂಗ್ ಕೊಟ್ಟು. ಈ ಬಾಕ್ಸ್ ಕೂಡ UPS ಬ್ಯಾಟ್ರಿಗೆ ಪ್ರೊವೈಡ್ ಮಾಡಿರೋದು ಇದು. ಓಕೆ, ಸೊ ಸ್ವಿಚಸ್ ಎಲ್ಲ ಯಾವ್ದು ಹಾಕಿದ್ದೀರಾ? ಹೈಫೈ ವೈರಿಂಗ್ ಎಲ್ಲ ಬಿಗಾರ್ಡ್ ಮಾಡಿದ್ದೀವಿ. ನೋಡಿ, ಬಾತ್ರೂಮ್ ನೋಡೋದ್ರೆ ನೀವು ಫಿಟ್ಟಿಂಗ್ಸ್ ಎಲ್ಲ ಒರೆಡ ಕಂಪ್ನಿ ಹಾಕಿದ್ದೀವಿ. ವಿತ್ ವೆಸ್ಟರ್ನ್ ಕಾಮೋಡ್ ಇದೆ, ಇಲ್ಲೊಂದು ವಾಶ್ ಬೇಸನ್ ಇದೆ, ಮೇಡ ಸ್ಟೋರೇಜ್ ಇದೆ, ಗೀಸರ್ಗೂ ಅಷ್ಟೇ ಫಿಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ? ಹೌದು, ವಿತ್ ಇದು ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಮಾಡಿದ್ದೀವಿ. ಇದು ಸ್ಟೋರೇಜ್ ನೋಡೋದ್ರೆ, ಇದು ಮೋಟ್ರ್ ಪ್ರೊವಿಷನ್ ಮಾಡಿದ್ದೀವಿ. ವಿತ್ ಸಂಪ್ ಇದೆ, 6,000 ಲೀಟರ್ ನೀರು ಹಿಡಿತದೆ. ಸೆಕೆಂಡ್ ಫ್ಲೋರ್ಗೂ ಕೂಡ ಕನ್ವೀನಿಟಿ ಮಾಡಿದ್ದೀವಿ. ಮೊದಲೇ ಇನ್ನು ರೂಮ್ ನೋಡೋದಂದ್ರೆ ಸರ್, ಈ ರೂಮ್ಗೆ ಯಾವ ಸೈಜ್ ಕಾಟ್ ಹಾಕೋಬಹುದು ನೀವು ಮೇಡಮ್? ಇದು ರೂಮ್ ದೊಡ್ಡದಿದೆ, 9.5x8 ಇದೆ, 8 ಇದೆ. ಇದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಕಾಟ್ ಹಾಕೊಂಡ್ರು ಕೂಡ ಒಬ್ಬೊಡ್ ಕೂಡ ಆರಾಮಾಗಿ ತೆಗಿಬಹುದು. ಜೆಂಟ್ಸ್ ಲೇಡೀಸ್ಗೆ ಸಪರೇಟ್ ಸೆಕ್ಷನ್ ಮಾಡಿದ್ದೀವಿ. ಎಲ್ಲ ಸ್ಲೈಡಿಂಗ್ ಡೋರ್ಸ್, ಸ್ಲೈಡಿಂಗ್ ಡೋರ್ಸ್. ವಿತ್ ಸೆಲ್ಫ್ ನೀವು ಏನಾದ್ರು ಸೂಟ್ ಕೇಸ್ ಮಾಡಿ ಹೋಗಿದ್ರೆ ರಿಮೂವ್ ಮಾಡ್ಬೋದು ಸೆಲ್ಫ್. ಓಕೆ, ಇತ್ತು ಇದಕ್ಕೆ ವೆಂಟಿಲೇಟರ್ ಈ ಕಡೆ ಕೊಟ್ಟಿದ್ವಿ, ವೆಂಟಿಲೇಷನ್. ಓಕೆ, ಸೊ ಇದು ಮನೆಯ ಸೆಕೆಂಡ್ ಬೆಡ್ರೂಮ್. ಸೇಮ್ ಇದು ಈ ಮನೆಯ ಎರಡನೇ ರೂಮ್ ಇದು. ಇದರಲ್ಲಿ 5x7 ಹಾಕೋಬಹುದು ಕಾಟ್. ಓಕೆ, ಡಬಲ್ ಕಾಟ್ ಹಾಕೋಬಹುದು. ಸೇಮ್ ಆಕ್ಸೆಸರೀಸ್, ಇದರಲ್ಲೂ ಸ್ಲೈಡಿಂಗ್ ಡೋರ್, ಸ್ಲೈಡಿಂಗ್ ಡೋರ್ಸ್ ಮಾಡಿದ್ದೀವಿ. ಜೆಂಟ್ಸ್ ಲೇಡೀಸ್ಗೆ ಸಪರೇಟ್ ಕಂಪಾರ್ಟ್ಮೆಂಟ್ ಇದೆ. ಓಕೆ, ಎಲ್ಲದಕ್ಕೂ ಸ್ಪ್ಯಾನು, ಲೈಟಿಂಗ್ಸ್ ಎಲ್ಲದಕ್ಕೂ ಪ್ರೊವೈಡ್ ಮಾಡಿದ್ದೀವಿ. ಇದು ನೋಡಿ, ಇದು ನೀಮ್ ಡೋರ್ಸ್ ರೆಡಿಮೇಡ್ ವಿತ್ ಯುರೋಪ ಲಾಕಾಕ್ಸಾಗಿ ಹಾಕಿದ್ದೀವಿ. ಹಾಂ ಸರ್, ಈ ಕಿಚನ್ ಬಂದ್ಬಿಟ್ಟು ವಾಸ್ತು ಪ್ರಕಾರ ಇದೆಯಾ? ಹ್ಞೂ ಮೇಡಮ್, ಇದು ಅಗ್ನಿಮೂಲೆಯಲ್ಲೇ ಇದೆ.
ಆಮೇಲೆ ವಿತ್ತು ಇದು ಕ್ಯಾಬಿನೆಟ್ ಮಾಡಿರೋದು, ವಿತ್ತು ಬಾಕ್ಸ್ ಅಲ್ಲಿ ಬೆಟರ್ ಪ್ಲೇವುಡ್ ಅಪ್ಲೈ ಮಾಡಿ ಮಾಡಿರೋದು. ಇದು ಕೂಡ ಮೂರು ಬ್ಯಾಸ್ಕೆಟ್ ಪ್ರೊವೈಡ್ ಮಾಡಿದೀವಿ, ವಿತ್ತು ಎಸ್ ಎಸ್ ಏಟ್ ಎಂ ಕೆ ಜಿ ಅದು. ಓಕೆ, ಇದು ಕಟ್ಲರಿ. ಓಕೆ, ಓಪನ್ ಮಾಡಲರ್ ಕಿಚನ್. ಆಮೇಲೆ ಡೈಲಿ ಯೂಸರ್ಸ್ ಐಟಮ್ ಯೂಸ್ ಮಾಡಕ್ಕೆ ಇತ್ತು ಲಿಫ್ಟರ್ ಹಾಕಿದೀವಿ. ಓಕೆ, ಇತ್ತು ಅಕ್ವಾಗಾರ್ಡ್ ಪಾಯಿಂಟ್ ಮಾಡಿದೀವಿ, ಡೈಲಿ ಯೂಸರ್ಸ್ ವಾಟರ್ಸ್ ಸ್ವಿಮ್ಮಿಂಗ್ ಇದೆ ನೀವು ವಾಟರು. ಅಕ್ವಾ ಇದು ಚಿಮ್ಮಿಗೂ ಪ್ರೊವಿಜನ್ ಮಾಡಿದೀವಿ. ಮೇಡ ಸಜ್ಜನ ಸ್ಟೋರೇಜ್ ಇದೆ ಅಡುಗೆ ಮನೆಗೆ. ಯಾವುದೇ ಒಂದು ಸ್ಪೇಸ್ ನಾನು ವೇಸ್ಟ್ ಮಾಡದೆ ಪ್ರಾಪರ್ ಆಗಿ ಎಲ್ಲಾನು ಯೂಟಿಲೈಸ್ ಮಾಡ್ಕೊಂಡಿದ್ದೀರಾ ಈ ಮನೆ ಕನ್ಸ್ಟ್ರಕ್ಷನ್ ಗೆ? ಓಕೆ, ಇದು ಇಸ್ರೇಲ್ ಅಲ್ಲದಂತೆ ಟಾಪ್ ಅಲ್ಲೂ ಕೂಡ ರೂಫ್ ಅಲ್ಲಿ ಒಂದು ಜನರಲ್ ಟಾಯ್ಲೆಟ್ ಇದೆ, ವಿತ್ ಒಂದು ಟ್ಯಾಂಕ್ ರೂಮ್ ಚಿಕ್ಕದಿದೆ 4x4, ಅಲ್ಲೂ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡ್ಕೋಬಹುದು. ಓಕೆ, ನೀವು ನೋಡಿ. ಓಕೆ ಸರ್, ಈ ಸ್ಟೀಲ್ಸ್ ಎಲ್ಲ ಯಾವ್ದಾಗಿರುತ್ತೆ ಮೇಡಮ್? ಇದು ಅಪೋಲೋ ಸ್ಟೀಲ್ಸ್, ಎಲ್ಲ ಬ್ರ್ಯಾಂಡೆಡ್. ಈ ವಿತ್ ಸೀಲ್ ಕೂಡ ಅಲ್ಲೇ ಇರ್ತದೆ ನೋಡಿ, ಇಲ್ಲಿ ಸೀಲ್ ಕೂಡ ಇದೆ, ISI ಗ್ರೇಡ್ಸ್. ಆಮೇಲೆ ಮೆಟ್ಲು ಕೂಡ ನಿಮ್ಗೆ ದೊಡ್ಡದಾಗಿದೆ, ಚಿಕ್ಕದ ಕಂಜೆಸ್ಟೆಡ್ ಆಗಿಲ್ಲ, ನೆಕ್ಸ್ಟ್ ಫ್ಲೋರ್ ಕಟ್ಟಕ್ಕೂ ಅನುಕೂಲ ಆಗಿದೆ. ಬನ್ನಿ ಮೇಡಮ್. ನೋಡಿ, ನಾನು ಆಗಲೇ ಹೇಳ್ದಲ್ಲ 60 ಫೀಟ್ ರೋಡು, ಅದೇ ಮೇನ್ ರೋಡು, ಆ ಮೂಲೆಗೆ ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ. ರೋಡ್ ಕೂಡ ದೊಡ್ಡದು, ಬ್ರಾಡ್ ಆಗಿದೆ ಇದು, 40 ಫೀಟ್ ರೋಡ್ ಇದೆ. ಓಕೆ ನೋಡಿ, ಬಟ್ಟೆ ಸ್ಟ್ಯಾಂಡ್ ಹಾಕಿದ್ದೀವಿ ಬಟ್ಟೆ ಒಣಗೋದಕ್ಕೆ, ಇದು ಸ್ಟೀಲ್ದಲ್ಲಿ ಇತ್ತು. ಟ್ಯಾಂಕ್ ರೂಮ್ಗೆ ಲ್ಯಾಡರ್ ಹಾಕಿದ್ದೀವಿ, ಇಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡ್ಕೋಬೋದು, ಪಾಯಿಂಟು ಕೂಡ ಇದೆ. ಓಕೆ, ಬಟ್ಟೆ ಕಲ್ಲು ಹಾಕಿದ್ದೀವಿ ನೋಡಿ, ಇದೊಂದು ಜನರಲ್ ಟಾಯ್ಲೆಟ್ ಇಂಡಿಯನ್ ಮಾಡಿದ್ದೀವಿ. ಓಕೆ, ಮಳೆ ಎಲ್ಲ ಬಂದ್ರೆ ನಿಲ್ದೆ ಅದು ಹೋಗೋದಕ್ಕೆ ಪ್ರಾಪರ್ ಆಗಿ ನೋಡಿ, ಇಲ್ಲಿ ಕಲೆಕ್ಷನ್ ಬಿಟ್ಟು ಕೊಟ್ಟಿದ್ದೀವಿ, ಇದು ಡ್ರೈನೇಜ್ ಹೋಗುತ್ತೆ. ಓಕೆ, ಇದು ನೋಡಿ, ಇದು ಸ್ಕೈಲೈಟ್, ಇದು ಬಿಲ್ಡಿಂಗ್ ಒಳಗೆ ಗಾಳಿ ಬೆಳಕು ಬರಕ್ಕೆ, ಸ್ಮೆಲ್ ಹೋಗಕ್ಕೆ ಪ್ರೊವಿಜನ್ ಮಾಡಿರೋದು ಇದು. ಓಕೆ, ವಿತ್ ವಾಟರ್ ಪಾಯಿಂಟ್ ಕೂಡ ಇದು ಮಾಡಿದ್ವಿ. ಇವು ನಲ್ಲಿ ಐಟಮ್ಸ್ ಕೂಡ ಎಲ್ಲ ಆಶೀರ್ವಾದೆ ಫಿಟ್ಟಿಂಗ್ಸ್ ಹಾಕಿರೋದು. ಸರ್, ಈ ಮನೆಗೆ ಎಷ್ಟು ಪಿಲ್ಲರ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ರ, ಮತ್ತೆ ಯಾವ ಬ್ರಿಕ್ಸ್ ಯೂಸ್ ಮಾಡಿದೀರಾ, ಹಾಗೂ ಪೇಂಟ್ಸ್ ಆಗಿರ್ಲಿ ಯಾವ್ದೆಲ್ಲ ಯೂಸ್ ಮಾಡಿದೀರಾ ಸರ್? ಮೇಡಮ್, ಈ ಬಿಲ್ಡಿಂಗ್ಗೆ 8 ಪಿಲ್ಲರ್ ಇದೆ. ಓಕೆ, ಬಿಲ್ಡಿಂಗ್ ಅಂಡರ್ ಒಳಗೆ 6 ಪಿಲ್ಲರ್ ಇದೆ, ಬಾಲ್ಕನಿ 2 ಪಿಲ್ಲರ್ ಪ್ರೊವೈಡ್ ಮಾಡಿದ್ದೀವಿ. ಪೇಂಟ್ಗೆ ಬರೋದಾದ್ರೆ ಏಷ್ಯನ್ ಪೇಂಟ್ ವಿತ್ತು 2 ಕೋಟ್ ಡ್ಯಾಂಪ್ ರೂಪು, 2 ಕೋಟ್ ಅಪ್ಯಾಕ್ಸ್ ಮಾಡಿದ್ದೀವಿ ಹೊರಗಡೆ. ಇಂಟೀರಿಯರಲ್ಲಿ ವಿತ್ತು 2 ಕೋಟ್ ಪಟ್ಟಿ ಮಾಡಿದ್ದೀವಿ, ಏಷ್ಯನ್ದು ರಾಯಲ್ ಪೇಂಟ್ ಮಾಡಿದ್ದೀವಿ. ಇದಕ್ಕೆ ಈ ಬಿಲ್ಡಿಂಗ್ ಉಪಯೋಗಿಸಿರೋರಿ ಬ್ರಿಕ್ಸ್ ರೆಡ್ ಸಾಯಿಲ್ದು ಬ್ರಿಕ್ಸ್, ಸಿಮೆಂಟ್ ಬ್ರಿಕ್ಸ್ ಅಲ್ಲ ಇದು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ ಡೌಟ್ಸ್ ಎಲ್ಲ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಆ ಓನರ್ ಮೂಲಕ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ನೀವೇನಾದ್ರೂ ಈ ಮನೆ ತಗೊಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನಮ್ಮ ಆಫೀಸ್ ಬಂದು ರಾಮಸ್ವಾಮಿ ಸರ್ಕಲ್ ಹತ್ರ ಇದೆ, ಅಲ್ಲೂ ನೀವು ಬಂದು ವಿಸಿಟ್ ಮಾಡ್ಬೋದು. ಅದ್ ಮಾತ್ರ ಇಲ್ಲದೆ ಲೋನು ಸಹ ನಮ್ ಕಡೆಯಿಂದ ಆಗುತ್ತೆ. ನಮ್ಮಲ್ಲಿ ಯಾವ್ದೇ ತರ ಕನ್ಸಲ್ಟೇಷನ್ ಫೀಸ್ ನಾವು ಚಾರ್ಜ್ ಮಾಡೋದಿಲ್ಲ, ನಮ್ಮಲ್ಲಿ ಯಾವ್ದೇ ತರ ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ. ಕೆಳಗಡೆನೂ ಸಹ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೊಟ್ಟಿರ್ತೀವಿ, ಅಲ್ಲಿ ನಾವೆಲ್ಲ ಈ ತರ ಪ್ರಾಪರ್ಟಿ ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿರ್ತೀವಿ, ಹೋಗಿ ಚೆಕ್ ಮಾಡಿ. ಹಾಗೆ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.